ಇನ್ನೇನ್ ಪರಿಸ್ಥಿತಿ ನೋಡ್ತಿದ್ರೆ ಇವತ್ತೇ ಸೋತ ಹೋಗ್ಬಿಡ್ತೀನಿ ಅನ್ಸ್ತಿದೆ. ಇಲ್ಲ ಇಲ್ಲ, ನಾನು ಸೋಲ್ಬಾರ್ದು. ಅಂಜು ಪ್ಲೀಸ್ ಬೇಗ ಬಾ. ಅಂಜಲಿ, ಪಾಪ ಕಾವ್ಯ, ಅವಳಿಗೆ ಏನು ಮಾಡಕ್ ಬರಲ್ಲ. ಅವಳು ಎಷ್ಟು ಇನ್ನೋಸೆಂಟ್ ಅಂದ್ರೆ ಕಾಫಿಗೆ ಸಕ್ಕರೆ ಬದಲು ಉಪ್ಪು ಹಾಕ್ತಾಳೆ. ಪ್ಲೀಸ್ ನೀವೇ ಏನಾದ್ರೂ ಮಾಡ್ಬೇಕು. ಬ್ರೋ, ಯು ಡೋಂಟ್ ವರಿ, ವೆನ್ ಅಂಜು ಇಸ್ ಯುವರ್ ವೈಫ್ ಹಿಯರ್ ಅಲ್ವಾ ಅಂಜು. ಅಂಜಲಿ, ಐದ್ ನಿಮಿಷಕ್ಕೊಂದ್ಸತಿ ಅಡುಗೆ ಮನೆಗೆ ಹೋಗಿ ಕಾವ್ಯಾಗ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇರಿ, ಅವಳು ಅದನ್ನ ಫಾಲೋ ಮಾಡ್ಲಿ. ಎಕ್ಸಾಕ್ಟ್ಲಿ, ಅದ್ ಮಾಡ್ಬೋದು. ಅಂಡ್ ನಾನು ಅಡುಗೆ ಮನೆ ಹೊರಗಿರ್ತೀನಿ, ಯಾರಾದ್ರೂ ಬರ್ತಿದ್ರೆ ಸಿಗ್ನಲ್ ಕೊಡ್ತೀನಿ ನಿಮ್ಗೆ, ಏನಂತೀರಾ? ಹಾ, ದಿಸ್ ವಿಲ್ ವರ್ಕ್. ಹೀಗೆ ಮಾಡಿ, ಆಗ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಸರಿ, ಹಾಗೆ ಮಾಡೋಣ. ನೀವಿಬ್ರೆ ಇದನ್ನ ಮ್ಯಾನೇಜ್ ಮಾಡ್ಬೇಕು, ನಂಗೆ ಆಫೀಸ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಶೋರ್ ಬ್ರೋ, ಯು ಕ್ಯಾರಿ ಆನ್, ನಾನು ಅಂಜಲಿ ಇದನ್ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಸರಿ, ಓಕೆ, ಬೈ. ಅಲ್ಲಜ್ಜಿ ಆಲ್ರೆಡಿ ಕಾವ್ಯನ ಕಾವಲ್ ಕಾಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಈ ಸಿಚುವೇಶನ್ನ. ಹೌದು ಬ್ರೋ, ಅಜ್ಜಿ ಕನ್ನಡಕ ಹಾಕೋ ವಯಸ್ಸಲ್ಲೂ ಮೈಯೆಲ್ಲ ಕಣ್ ಮಾಡ್ಕೊಂಡು ಕಾಯಕ್ ರೆಡಿ ಆಗಿದ್ದಾರೆ. ಈ ಅಜ್ಜಿ ಇದಾರಲ್ಲ ಸುಶಾಂತ್, ಹಬ್ಬ ದಿನ ಎಲ್ಲ ಜಗಳ ಮಾಡ್ಕೊಳಕ್ ಹೋಗ್ಬೇಡ ಸುಮ್ನೆ. ಸರಿ ಅಂಟಿ, ಕಾವ್ಯ ಅಲ್ಲಿ ಪಜಿತಿ ಪಾಡ್ತಿರ್ತಾಳೆ, ನಾನು ಹೋಗ್ತೀನಿ. ಸುಶಾಂತ್ ಬನ್ನಿ. ಅಂಜು ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬರ್ಲಿಲ್ಲ. ಲೇಟ್ ಬೇರೆ ಆಗೋಯ್ತು, ಏನ್ ಮಾಡೋದೀಗ? ನಾನೇನಾದ್ರೂ ಟ್ರೈ ಮಾಡ್ಲಾ? ಏನ್ ಮಾಡ್ಲಿ? ಅಲ್ಲ, ಇದ್ ಯಾವ ಹಿಟ್ಟು? ಗೋಧಿ ಹಿಟ್ಟ, ಮೈದಾ ಹಿಟ್ಟ? ಒಂದು ಗೊತ್ತಾಗ್ತಿಲ್ವಲ್ಲ. ಹಿಂಗು ತೆಂಗು ಇದ್ರೆ ಮಂಗನೂ ಅಡ್ಗೆ ಮಾಡುತ್ತೆ ಅಂತಾರೆ. ಅಂದ್ರೆ ನನ್ ಮಂಗಂಗೆಂತ ಕಡೆನಾ? ಅಪ್ಪ ಶಿವಪ್ಪ, ಯಾಕಪ್ಪ ಇಂಥ ವಿಷಮ ಪರೀಕ್ಷೆ? ಒಂದು ನೀನಾದ್ರೂ ಬಾ, ಇಲ್ಲ ಅಂಜುನಾದ್ರೂ ಕಳಿಸು. ಅಂಜುನ್ ಕಳಿಸು ಅಂದ್ರೆ ಈ ಗೂಬೆ ಅಜ್ಜನ್ ಕಳಿಸಿದ್ಯಲ್ಲಪ್ಪ. ಯಾಕವ್ವ, ಯಾರನ್ನ ನೆನ್ಸ್ಕೊಳಕತ್ತಿದ್ದಿ? ಅದು ಅಜ್ಜಿ, ಆ ಶಿವಪ್ಪನ್ ನೆನ್ಸ್ಕೊಂಡು ಅಡುಗೆ ಶುರು ಮಾಡೋಣ ಅಂತ. ಶುರುವಾತ್ಕ ಮಾಡ್ತೀನಿ. ಗಟ್ಟೈತವ ಅದ, ತಟ್ಟುದೇನ್ ಬೇಡ, ಮುಟ್ಟಿದ್ರೆ ಸಾಕ. ಅಜ್ಜಿ ಹೋಗ್ಲಿ, ಆಮೇಲೆ ಬರ್ತೀವಿ. ಅಲ್ಲಿ ಯಾರು ನೋಡಕತ್ತಿ? ಯಾರಿಲ್ಲ ಅಜ್ಜಿ, ಯಾರು ಯಾರು ಇಲ್ವಲ್ಲ. ಯಾಕವಾ, ಅಡ್ಗೆ ಮಾಡಕ್ ಇನ್ನು ಮೂರ್ತ್ ಬಂದಿಲ್ಲೇನ್? ಮಧ್ಯಾಹ್ನದೊಳಗ ಅತಿಥಿಗಳು ಮನೆಗ್ ಬರಾಕತ್ತಾರ, ನೀ ಕಾಲ ಕಳೆಯಕತ್ರೆ? ಇವತ್ತಲ್ಲ, ನಾಳೆ ಮುಂಜಾನೆನ ಅಡಿಗೆ ಮಾಡ್ಬೋದು. ಸುಧಾಕೈತಿ ಗೂಬೆ ಮುತ್ಕಿ, ಮಾತಾಡು ಮಾತಾಡು, ಅದೆಷ್ಟು ಮಾತಾಡ್ತೀಯೋ ಮಾತಾಡು, ಟೈಮ್ ನೋಡ್ಕೊಂಡು ನಿಂಗೆ ಸರಿಯಾಗಿ ಮಾಡ್ತೀನಿ. ಅಜ್ಜಿ, ನಾನು ಶುರು ಮಾಡ್ತೀನಿ. ಪಾಪ ನೀವು ನಿಂತ್ಕೊಂಡು ಕಾಲ್ಯಾಕೆ ನೋವಿಸ್ಕೋತೀರಾ? ಹೋಗಿ ಕುತ್ಕೊಳ್ಳಿ. ಆತು ಬಿಡು, ಮಾಡು 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 ಮಾಡು. ಗೂಬೆ ಮುತ್ಕಿ ಹೋಯ್ತು. ಈ ಕುರ್ಚಿನ ನೆಟ್ಟಗಿಡಬ. ಅಹ್,
ಸರಿ ಅಜ್ಜಿ ಸರಿ. ಯಾಕಜ್ಜಿ ಇಲ್ಲೇ ಕೂತ್ಕೋಬಿಟ್ರಿ? ನೀನ ಹೇಳ್ದಲ್ಲವ ನಿಂತ ನಿಂತ ಕಾಲು ನೋವು ಬರ್ತೈತಂತ, ಅದಕ್ಕೆ ಕುಂತೀನಿ. ನೀ ಅಡಿಗೆ ಮಾಡೋ ಮಾಡ. ಅಜ್ಜಿ ನಾನು ಅಡಿಗೆ ಮಾಡ್ಬೇಕಾದ್ರೆ ನನ್ನ ಮುಂದೆ ಯಾರಾದ್ರೂ ಇದ್ರೆ ನಂಗೊಂಥರ ಮುಜುಗರ. ನೀವು ಅದು ಹಂಗದು ಮೊದಲೇ ಸಲ ಹಬ್ಬದ ಅಡಿಗೆ ಮಾಡಕತ್ತಿಯಲ್ಲ, ಆಕೈತಿ ಆಕೈತಿ. ನೀ ಬಾಡು ಹೋಗು, ನಾ ನೋಡ್ತೀನಿ, ನಾ ಕೂತಿರ್ತೀನಿ, ಮಾಡು ಹೋಗು. ಹಾಂ ಸರಿ ಅಜ್ಜಿ ಮಾಡ್ತೀನಿ. ಅಯ್ಯೋ ಹಗುರ್ವಾ, ಕಾಯಿಪಲ್ಲೆ ಹಾಳಾಕತ್ತಾವ? ನನ್ನ ಮ್ಯಾಗಿನ ಸಿಟ್ಟು ಅದ್ರ ಮ್ಯಾಗ ಯಾಕೆ ತೋರ್ಸಾಕತ್ತಿ? ಅಜ್ಜಿ ನಾನು ನಿಮ್ಮಲ್ಲಿ ಸಿಟ್ ಮಾಡ್ಕೊಳ್ಳೋದ? ಏ ಇಲ್ಲಪ್ಪ, ಮಾಡು ಮಾಡು ಅಡಿಗೆ ಮಾಡು. ಅಯ್ಯೋ ಇವಾಗ ಏನ್ ಮಾಡೋದು? ಅಜ್ಜಿ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟು ನಮ್ ಪ್ಲಾನ್ ಎಲ್ಲ ಹಾಳ್ ಮಾಡಿದ್ರು. ಅಜ್ಜಿ ಅಲ್ಲೇ ಚೇರ್ ಹಾಕೊಂಡು ಕೂತ್ಕೋತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಾವ್ಯನ್ ಸಿಕ್ಕಾಕಿಸ್ಲೇಬೇಕು ಅಂತ ಅಜ್ಜಿ ಡಿಸೈಡ್ ಮಾಡಿರೋ ಹಾಗಿದೆ. ಇಲ್ಲ ಹಾಗಾಗ್ಬಾರ್ದು, ಕಾವ್ಯ ಸೋತ್ರೆ ನಾನ್ ಕೂಡ ಸೋತ ಹಾಗೆ. ಪಾಪ ಕಾವ್ಯಂಗ್ ಏನು ಬರಲ್ಲ, ಅವಳಿಗೆ ನಾವ್ ಹೆಲ್ಪ್ ಮಾಡ್ಬೇಕು. ಇವಾಗ ಏನ್ ಮಾಡೋದು? ಡೋಂಟ್ ವರಿ ಅಂಜು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈ ಅಜ್ಜಿ ಅವ್ರಿಗೆ ಮಾತ್ರ ಪ್ಲಾನ್ ಮಾಡಕ್ ಬರೋದು ಅನ್ಕೊಂಡಿದಾರ? ನಾವು ಅವ್ರಕ್ಕಿಂತ ಇನ್ನ ಸೂಪರ್ ಡೂಪರ್ ಪ್ಲಾನ್ ಮಾಡಿ ಅವ್ರನ್ನ ಸೋಲ್ಸೋಣ. ಅಂಜು ಈ ಹಬ್ಬದ ಅಡಿಗೆ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ನಿನ್ಗೆ ಎಷ್ಟು ಟೈಮ್ ಬೇಕಾಗ್ಬೋದು? ಅಟ್ಲೀಸ್ಟ್ 1 ಗಂಟೆ ಬೇಕು, ಅಷ್ಟರಲ್ಲೆಲ್ಲ ಪ್ರಿಪೇರ್ ಮಾಡ್ಬಿಡ್ತೀನಿ. ಸರಿ ಹಾಗಾದ್ರೆ ನೀನ್ ಫಟಾಫಟ್ ಅಂತ ಕೆಲಸಗಳು ಮುಗಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೋ. ಅಜ್ಜಿನಲ್ಲಿಂದ ಹೇಗೆ ಶಿಫ್ಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬ್ರೋ ಏನ್ ಪ್ಲಾನ್ ಮಾಡ್ತೀಯಾ? ಎಲ್ಲ ಹೇಳ್ಬೇಕಲ್ಲ ನಿನ್ಗೆ. ಬೈಲಿ ಸೂಪರ್ ಬ್ರೋ, ನಿನ್ನ ನಾನು ಏನೋ ಅನ್ಕೊಂಡಿದ್ದೆ, ನೀನು ಸ್ವಲ್ಪ ತಲೆ ಉಪಯೋಗಿಸ್ತೀಯ ಅಂತ ನನಗೆ ಈಗ ಗೊತ್ತಾಯ್ತು. ಏನ್ ಪ್ಲಾನ್ ಅದು? ಅಂಜು ನಿನ್ಗೆ ಈ ಪ್ಲಾನ್ ಗೊತ್ತಿಲ್ದೆ ಇದ್ರೇನೆ ಒಳ್ಳೇದು ಅನ್ಸುತ್ತೆ. ಋಷಿ ನೀನ್ ಕರ್ಕೊಂಡೋಗ್ ಬೇಗ ರೆಡಿ ಆಗಿ, ನಾನ್ ಮಿಕ್ಕಿದೆಲ್ಲ ನೋಡ್ಕೋತೀನಿ. ಅದಕ್ಕೆ ಬನ್ನಿ ಹೋಗಿ ಹೋಗಿ. ಅಜ್ಜಿ 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 ಇಲ್ಲೇ ಇದ್ದೀರಾ? ಯಾಕ್ ನನ್ನ ಹುಡುಕಾಕತ್ತಿ? ಅಜ್ಜಿ ಅದ್ಯಾರೋ ಸಾಧುಜಿ ಕಾಶಿ ಯಾತ್ರೆ ಮುಗಿಸ್ಕೊಂಡ್ ಬಂದಿದಾರಂತೆ, ಶಿವನ ಆರಾಧಕರಂತೆ. ಪಾಪ ಏನಾದ್ರೂ ಸಹಾಯ ಮಾಡೋಣ ಅಂತ ಚಿಲ್ರೆ ಕೊಟ್ರೆ ನನ್ ಮೇಲೇನೆ ಕೋಪ ಮಾಡ್ಕೊಂಡ್ರು. ನಿನ್ ಮ್ಯಾಗ ಯಾಕೆ ಕೋಪ ಮಾಡ್ಕೊಂಡ್ರು? ನಾನು ಕಾಶಿ ಯಾತ್ರೆ ಮುಗಿಸ್ಕೊಂಡ್ ಬಂದಿದ್ದೀನಿ, ಹಿಮಾಲಯದಲ್ಲಿ ತಪಸ್ ಮಾಡಿರೋನು, ನಿನ್ನಂತ ಚಿಕ್ಕ ಹುಡುಗಿರು ದಾನ ಮಾಡಿದ್ರೆ ನಾನ್ ತಗೊಳೋದಿಲ್ಲ ಅಂತ ಹೇಳ್ಬಿಟ್ರು. ಹೌದಾ? ಮತ್ ಯಾರ್ ದಾನ ಮಾಡ್ಬೇಕಂತ? ನಾನು ಅದನ್ನೇ ಕೇಳಿದೆ ಅಜ್ಜಿ. ಅದು ಯಾರಾದ್ರೂ ಹಳೆ ಮುದುಕಿ? ಅಲ್ಲಲ್ಲ, ನಿಮ್ಮಂತ ವಯಸ್ಸಾಗಿರೋ ಹಿರಿಯರು ಒಳ್ಳೆ ಮನ್ಸಿರೋ ಕೊಟ್ರೆ ಮಾತ್ರ ನಾನ್ ತಗೊಳ್ಳೋದು ಅಂತ ಹೇಳಿದ್ರು. ಅದರಲ್ಲೂ ವಯಸ್ಸಾದವ್ರು ಭಿಕ್ಷೆ ಕೊಟ್ರೆ ಅವ್ರ ಆಯಸ್ ವೃದ್ಧಿ ಆಗುತ್ತೆ ಅಂತನೂ ಹೇಳಿದ್ರು. ಇದನ್ನೆಲ್ಲ ಯಾರು ನಂಬ್ತಾರಜ್ಜಿ? ಆಯಸ್ ಹೇಗ್ ಜಾಸ್ತಿ ಆಗ್ಬಿಡುತ್ತೆ? ಅವ್ರು ಸುಳ್ಳು ಹೇಳ್ತಿರ್ಬೇಕು. ಹಂಗಲ್ಲ ಅಗುರ್ ಮಾತಾಡ್ಬೇಡ ಸಾಧುಗಳು ಮೇಲ್ನಿ, ಅವ್ರ ಆಶೀರ್ವಾದ ಮಾಡಿದ್ರೆ ಏನ್ ಬೇಕಾರ ಆಗ್ತೈತಿ. ಅವ್ರ ತಪಸ್ವಿಗಳು, ಇವತ್ತು ಶಿವರಾತ್ರಿ ಬ್ಯಾರೆ, ಇವತ್ತು ಅವ್ರು ನಮ್ಮ ಮನೆಗೆ ಹುಡ್ಕೊಂಡು ಬಂದಾರಂದ್ರೆ ಸಾಕ್ಷಾತ್ ಶಿವಪ್ಪನ ಬಂದಂಗೆ. ಎಲ್ಲದಾರ ಅವ್ರು ಹೊರಗಡೆ ಇದಾರಜ್ಜಿ? ಹೌದಾ?
ಮಹಾರಾಜ್ರೆ. ಅಲಕ್ ನಿರಂಜನ್.